ಪಟು ಎಂ ಆರ್ ಪಾಟೀಲ್ ಪ್ರೇಕ್ಷಕರು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರ ಜೊತೆಗೆ ಇನ್ನೊಬ್ಬ ಅಂತಾರಾಷ್ಟ್ರೀಯ ಪಟುವಾದಂತ ಮಹೇಶ್ ಡೋಕ್ರೆ ಅವರ ಕೈ ಎತ್ತಬೇಕು ಮೇಲೆ ಈ ಕುಸ್ತಿಗೆ ಆಶೀರ್ವದಿಸಿ ಚಾಲನೆ ನೀಡಿದಂತ ಈ ಒಂದು ಕುಸ್ತಿ ಮುಗಿದ ನಂತರ 92 ಕೆಜಿ ವಿಭಾಗದ ಸೆಮಿಫೈನಲ್ ಕುಸ್ತಿಗಳು ನಡೆಯುತ್ತವೆ ಈಗಾಗಲೇ ತಮ್ಮ ಹೆಸರನ್ನ ಹೇಳಲಾಗಿದೆ ನಂಬರ್ 3 ಶಿವಾನಂದ್ ಬೆಳಗಾವಿ ನಂತರ ಕುಸ್ತಿ ಹನುಮಂತ್ ಆದಿತ್ಯ ನೀಲಿಪಟ್ಟಿಯಲ್ಲಿ ಬೆಳಗಾವಿ ಕೆಂಪಟ್ಟಿಯಲ್ಲಿ ಬಸವರಾಜ್ ದಾವಣಗೆರೆ ನೀಲಿಪಟ್ಟಿಯಲ್ಲಿ ಅಭಿಷೇಕ್ ಎಚ್ ದಾವಣಗೆರೆ ನೀಲಿಪಟ್ಟಿಯಲ್ಲಿ ಈ ಬೇಗ ಬರಬೇಕು ಈ ಕುಸ್ತಿ ಆದಮೇಲೆ ನಿಮ್ಮ ನೋಡ ಸೆಮಿಫೈನಲ್ ಕುಸ್ತಿ ಶಿವಾನಂದ್ ಸರ್ ಶಿವಾನಂದ್ ಸರ್ ಶಿವಾನಂದ್ ಸರ್ ನಗರ ಕೇಸರಿ ವಿಭಾಗದ ಕುಸ್ತಿ ಮುಗಿದ ತಕ್ಷಣ ಅಂಡರ್ 14 ಬಾಲಕಿಯರು 33 ಕೆಜಿಯಿಂದ ಕುಸ್ತಿಯನ್ನು ಪ್ರಾರಂಭ ಮಾಡಲಾಗುವುದು ಬಾಲಕಿಯರು ಗೆದ್ದಂತ ಬಾಲಕಿಯರು ಸಿದ್ಧರಾಗಿರಬೇಕು ಅಲ್ಲಿ ಯಾರು ಒಬ್ಬರು ಹೇಳಬೇಕು ಹೇಳಕ್ಕೆ ಇದನ್ನ ಯಾರನ್ನ ಒಬ್ಬರು ಬರೋದ್ರ ಕುಸ್ತಿ ನೀ ಯಾರು ಅಲ್ಲಿ ಹಿಂದ್ಗಡೆ ಅಲ್ಲಿ ಯಾರು ಒಬ್ಬರು ಸತೀಶ ಬ್ಲೂ ಕೋಚ್ ಈ ಕುಸ್ತಿ ಮುಗಿದ ನಂತರ ಆದಿತ್ಯ ಬೆಳಗಾಂ ಕೆಂಪಟ್ಟೆಯಲ್ಲಿ ಬಸವರಾಜ್ ದಾವಣಗೆರೆ ನೀಲಿಪಟ್ಟೆಯಲ್ಲಿ ಬೇಗ ನಿಶ್ಚಿತರಾಗಿ ಬರಬೇಕು ಕುಸ್ತಿಯಾದ ನಂತರ ಕಾಮೇಶ್ ಪಾಟೀಲ್ ಬೆಳಗಾಂ ಕೆಂಪಟ್ಟೆಯಲ್ಲಿ ರಿಯಾಜ್ ಮುಲ್ಲಾ ತನ್ವಾರ್ ನೀಲಿಪಟ್ಟೆಯಲ್ಲಿ ಕಾವ್ಯಬಾಯಿ ಬರಮ ರಾಮನಗರ ಅಂಕಿತ ಮಂಗಳೂರು ಮುಂದಿನ ಕುಸ್ತಿ ಆದಿತ್ಯ ಬೆಳಗಾಂ ಬಸವರಾಜ್ ದಾವಣಗೆರೆ ಕಾವ್ಯಬಾಯಿ ರಾಮನಗರ ಅಂಕಿತ ಮಂಗಳೂರು ಬೇಗ ಬರ್ಬೇಕಮ್ಮ ಆದಿತ್ಯ ಬೆಳಗಾಂ 65 ಕೆಜಿ 5 ವರ್ಸಸ್ 2 ಉತ್ತಮವಾದಂತಹ ಕುಸ್ತಿಯನ್ನು ಆದಿತ್ಯ ಬೆಳಗಾಂ ಕೆಂಪಪಟ್ಟಿಯಲ್ಲಿ ಅಂಕಿತ ಬಸವರಾಜ್ ದಾವಣಗೆರೆ ನೀಲಿಪಟ್ಟಿಯಲ್ಲಿ 92 ಅಂಕಿತ ಕುಸ್ತಿ ಆದ ನಂತರ ನಂಬರ್ 13 ಕಾಮೇಶ್ ಪಾಟೀಲ್ ಬೆಳಗಾಂ ಕೆಂಪಪಟ್ಟಿಯಲ್ಲಿ ನಂಬರ್ 14 ರಿಯಾಜ್ ಮುಲ್ಲಾ ತಾರ್ವಾರ್ ನೀಲಿಪಟ್ಟಿಯಲ್ಲಿ ಬೆಂಗಳೂರು ಈ ಒಂದು ನೆಕ್ಸ್ಟ್ ಮುಂದಿನ ಕುಸ್ತಿ 92 ಕೆಜಿ ವಿಭಾಗದಲ್ಲಿ ಸೆಮಿಫೈನಲ್ ಕುಸ್ತಿಗಳು ನಂಬರ್ 3 ಶಿವಾನಂದ್ ಬೆಳಗಾವಿ ಕೆಂಪಪಟ್ಟಿಯಲ್ಲಿ ನಂಬರ್ 8 ಹನುಮಾನ್ ಬೆಳಗಾವಿ ನೀಲಿಪಟ್ಟಿಯಲ್ಲಿ 57 ಕೆಜಿ ಕೊಟ್ಟಪ್ಪ ನೆಕ್ಸ್ಟ್ ಮುಗಿದ ನಂತರ 57 ಕೆಜಿ ಸೀನಿಯರ್ ವಿಭಾಗದ ಕುಸ್ತಿ ಕೆಂಪಪಟ್ಟಿಯಲ್ಲಿ ನೀಲಿಪಟ್ಟಿಯಲ್ಲಿ ಬಾಗಲಕೋಟ್ ನೀಲಿಪಟ್ಟಿಯಲ್ಲಿ 57 ಕೆಜಿ ರೋಹನ್ ದೊಡ್ಡಮನಿ ವಿರೂಪಾಕ್ಷ ದಾವಣಗೆರೆ ಬೇಗ ರೆಡಿ ಆಗಿ ಬರ್ಬೇಕು ನೋಡಪ್ಪ ನೀವು ರೋಹನ್ ದೊಡ್ಡಮನಿ ಹಾಗೂ ವಿರೂಪಾಕ್ಷ ದಾವಣಗೆರೆ ಅದೇ ರೀತಿ ರೂಪೇಶ್ ದಾವಣಗೆರೆ ಲಕ್ಷ್ಮಣ್ ಗೋಬೇಕರ್ ಬೆಳಗಾಂ ಬೇಗ ರೆಡಿ ಆಗಿ ಬರ್ಬೇಕು ನೀವು ಸೈಟ್ ಅಡಿಯಲ್ಲಿ ಕೂತಿದ್ದು 57 ಕೆಜಿನಲ್ಲಿ ಗೆದ್ದಂತವ್ರು ರೆಡಿ ಆಗ್ಬೇಕು ನೋಡಪ್ಪ ಅಲ್ಲಿ ಬೀರ
आकांक्षा परमानंद मत कुंदूरदल ಕೆಂಪ ಪಟ್ಟೆವರಿಗೆ ಯಾವುದೇ ಅಂಕ ಇಲ್ಲ ನೀಲಿ ಪಟ್ಟೆವರಿಗೆ ಒಂದು ಅಂಕ ಇದೆ ಏ ಶಿವನಂದ ಏ ಶೋಪ ಸರ ನೀರು ಹಾಕಿ ಸ್ವಲ್ಪ ಅದಕ್ಕೆ ಇಲ್ಲಿ ನಮಗೆ ಮೂವೇ ममता रेडी आगम रेड कैंप पट्टी आलवी पट्टी लास्ट कुत्ते अंक कैंप पट्टी अंक नीली पट्टी सह मूर अंक प्रमाण हिंदी कल सर हिंदे ओबर मत चालेज अक्सेप्ट आगलोरे ಮೇಲ್ಗಡೆ ಬರಬೇಕು ನೀವು ಆಯ್ತು ರವಿ ಹೋಗ್ತಾರಂತೆ ಇಲ್ಲಿ ಬ್ಯಾಟ್ ಚೇರ್ ಬಂದು ಬರಿ ನೀವು 57 ಕೆಜಿ ರೋಹನ್ ದೊಡ್ಡಮನಿ ವಿರೂಪಾಕ್ಷ ರೆಡಿ ಆಗಪ್ಪ ನೀನು ಕೆಂಪು ಪಟ್ಟೆವರಿಗೆ 5 ಅಂಕ ನೀಲಿ ಪಟ್ಟೆವರಿಗೆ 3 ಅಂಕ ಈ ಕುಸ್ತಿ ಆದ ನಂತರ ಮುಂದಿನ ಕುಸ್ತಿ ಕಾಮೇಶ್ ಪಾಟೀಲ್ ಬೆಳಗಾಂ ಕೆಂಪು ಪಟ್ಟೆಯಲ್ಲಿ ರಿಯಾಜ್ ಮುಲ್ಲಾ ಎಸ್ಸಿಸಿ ದರ್ವಾಜ ನೀಲಿ ಪಟ್ಟೆಯಲ್ಲಿ ಅದಾದ ನಂತರ ಮುಂದಿನ ಕುಸ್ತಿ ಮಧುಸೂದನ್ ತಾವಣಗೆರೆ ಕೆಂಪಪಟ್ಟಿಯಲ್ಲಿ ನಂಬರ್ 17 ಶಿವಯ್ಯ ಪೂಜಾರಿ ಬಾಗಲಕೋಟ್ ನೀಲಿಪಟ್ಟಿಯಲ್ಲಿ ಮಮತಾ ಎಲ್ ಹಾಗೂ ಆಕಾಂಕ್ಷಾ ಅಕ್ಷತಾ ಬರಮ ಬೇಗ 125 ಕೆಜಿ ಇದು ಕೊನೆಯ ಕುಸ್ತಿ ಅದು ಮಹಿಳೆಯರ ವಿಭಾಗದ ಕೊನೆಯ ಕುಸ್ತಿ ಇದಾದ ಮೇಲೆ 57 ಕೆಜಿ ವಿಭಾಗದ 7 ಕುಸ್ತಿಗಳು
ಪ್ರಾರಂಭವಾಗುತ್ತವೆ. ಸೆಮಿಫೈನಲ್ ಕುಸ್ತಿ 74 ಕೆಜಿ ಇಂದ 74 79 ಮಮತಾ ಎಲ್ ಎರಡು ಸೆಮಿಫೈನಲ್ ಕುಸ್ತಿಗಳು ಪ್ರಾರಂಭವಾಗುತ್ತವೆ. ಮಮತಾ ಎಲ್ ಅಕ್ಷತ ಆಳ್ವಾಸ್ ಬರ ಮಾಡಿ ತುಕಾರಾಮ್ ಸರ್ ಬರಿ ಶರತ್ ಚೇಂಜ್ ಮಾಡಿ. ಇನ್ನು 57 ಕೆಜಿ ರೋಹನ್ ದೊಡ್ಡಮನಿ ಬಾರಪ್ಪ ಒಳಗಡೆ ರೋಹನ್ ದೊಡ್ಡಮನಿ ಹಾಗೂ ದಾವಣಗೆರೆ ಕಾಲೇಜ್ ಕೋರ್ಸ್ ಇಟ್ಕೊಡಿ ಸರ್ ಇಲ್ಲ ಹಾಂ ಸರ್ ಸ್ಟಾರ್ಟ್ ಮಾಡಿ ಸರ್ ಅರವತ್ತೈದು. ಇದು ಮಹಿಳೆಯರ ವಿಭಾಗದ 5ನೇ ಸುತ್ತಿನ ಕುಸ್ತಿ, ಇದು ಕೊನೆಯ ಕುಸ್ತಿ. ಇದು ಎಲ್ಲ ರೌಂಡ್ ರಾಬಿನ್ ಮುಗಿದು ಈಗ. ಹಾಗಾಗಿ ಪುರುಷರ ವಿಭಾಗದ 57 ಕೆಜಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ನಾವು. ಈ ಕುಸ್ತಿ ಮುಗಿದ ನಂತರ ನೀರು ಇಡಬೇಕಿಲ್ಲ ಅಖಾಡಕ್ಕೆ, ಅಖಾಡ ನಂಬರ್ 2ದಲ್ಲಿ ನೀರು ಇಡಬೇಕು. ಸ್ವಯಂ ಸೇವಕರು ನೀರಿನ ವ್ಯವಸ್ಥೆ ಮಾಡಬೇಕು. ಈ ಕುಸ್ತಿ ಮುಗಿದ ತಕ್ಷಣ ಕುಸ್ತಿಯಾದ ನಂತರ ನಂಬರ್ 13 ಕಾಮೇಶ್ ಪಾಟೀಲ್ ಕೆಂಪು ಪಟ್ಟಿಯಲ್ಲಿ, ರಿಯಾಜ್ ಕಾರವಾಡ್ ನೀಲಿ ಪಟ್ಟಿಯಲ್ಲಿ. ಕೇಳ್ರಿ ಹೆಸರೇನು ಕೇಳ್ರಿ ಅವ್ರದ್ದು ಯಾರು ಮಮತಾ ಮನಿನ ರವಿ ಗೋಲಾಸ್ ಬೆಳಗಾಂ ಕೆಂಪಟ್ಟಿಯಲ್ಲಿ, ಕಿರಣ್ ಕುಮಾರ್ ದಾವಣಗೆರೆ ನೀಲಿ ಪಟೇಲ್ ಅವರು ಕೂಡ ಸಶಕ್ತರಾಗಿರಬೇಕು. ನಂಬರ್ 13 ಮುಂದಿನ ಕುಸ್ತಿ ಕಾಮೇಶ್ ಪಾಟೀಲ್ ಕೆಂಪು ಪಟ್ಟಿಯಲ್ಲಿ, ರಿಯಾಜ್ ಧಾರವಾಡ ನೀಲಿ ಪಟ್ಟಿಯಲ್ಲಿ. ರೋಹನ್ ಧಾರವಾಡ ಪ್ರಥಮ ಕರೆ, ರೋಹನ್ ದೊಡ್ಡಮನಿ ವಿರೂಪಾಕ್ಷ, ರಿಯಾಜ್ ಧಾರವಾಡ. ಒಂದ್ ನಿಮಿಷ ನಿಂತ ಒಂದ್ ನಿಮಿಷ ನಿಂದ್ರೆ ನೀರು ಹೊಡೆಯವ್ರು, ನೀರು ಹೊಡೆಯವ್ ಒಂದ್ ನಿಮಿಷ ನಿಂದಿರಲ್ಲ ಒಳಗ. ಈ ಒಂದು ಕುಸ್ತಿ ಪಟುಗಳಿಗೆ ರಿಯಾಜ್ ಧಾರವಾಡ ದ್ವಿತೀಯ ಕರೆ. ಶಂಕರ ರಿಯಾಜ್ ಧಾರವಾಡ ಥರ್ಡ್ ಅಂಡ್ ಫೈನಲ್ ಕಾಲ್. ಅವರು ಬರದೇ ಇದ್ದ ಕಾರಣ ಕಾಮೇಶ್ ಪಾಟೀಲ್ ಅವರು ಮುಂದಿನ ಹಂತ ತಲುಪುತ್ತಾರೆ. ಪಟೇಲ್ ಸರ್ ಒಂದ್ ನಿಮಿಷ ನೀರು ನೀರು ಹೊಡಿ ಶಿವಪ್ಪ ಪಟೇಲ್ ಒಂದ್ ನಿಮಿಷ. ರೋಹನ್ ದೊಡ್ಡಮನಿ 57 ಕೆಜಿ, ವಿರೂಪಾಕ್ಷ ದಾವಣಗೆರೆ. ಈ ಒಂದು ಕುಸ್ತಿ ಪಟುಗಳಿಗೆ ನಮ್ಮ ಕುಸ್ತಿ ತರಬೇತಾರಂತ ಕುಸ್ತಿ ತರಬೇತಾರರು ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ದೈಹಿಕ ನಿರ್ದೇಶಕರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಡೀನ್ ಆದಂಥವರು ಹಾಗೂ ನಮ್ಮ ಕುಸ್ತಿಯ ಭಾಳ ಅಚ್ಚುಮೆಚ್ಚಿನ ಅಂದರೆ ಕುಸ್ತಿಗೆ ಭಾಳ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ನಮ್ಮ ಬಿ ಎಂ ಪಾಟೀಲ್.